DSP Power Pan Masala. Powerful generic. Shri Sai Makkala Prapancha. Sai Kids World. Shri Sai Makkala Prapancha. Parishuddha Kadale Hittininda Tayaragide. Sadguru Ayurveda Gram Floor Soap. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪೂಜನೀಯ ಸ್ಥಾನವನ್ನು ಕೊಡ್ತಾ ಇದ್ದೇವೆ.
ಗೌರವಿಸ್ತಾ ಇದ್ದಾವೆ, ಪ್ರೀತಿಸ್ತಾ ಇದ್ದಾವೆ. ನೀವೇ ಸಂತುಷ್ಟಿಯಾಗಿರ್ತೀರಾ, ಸುಖವಾಗಿರ್ತೀರಾ, ಅಲಾಂಟಿ ಸುಖವಾಗಿರ್ತದೆ ಎಂತಕ್ಕಂತ ಒಂದು ಮಾತನ್ನ ನಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಕೇಳ್ತಾರೆ. ಆ ಮಾತಂತೆ ಇವತ್ತು ನಿಮ್ಮೆಲ್ಲರ ಕಾಲ ಹಣಜಮ ಮಾಡ್ತಕ್ಕಂಥ ಕೆಲಸ, ಇವತ್ತು ನೀವು ನಿಮ್ಮ ಕುಟುಂಬ ಸುಖವಾಗಿದ್ರೆ, ನಿಮ್ಮ ಕುಟುಂಬ ಸುಖವಾಗಿದ್ರೆ ನಿಮ್ಮ ಗ್ರಾಮ ಸುಖವಾಗಿರ್ತದೆ, ನಿಮ್ಮ ತಾಲೂಕು ಸುಖವಾಗಿರ್ತದೆ, ನಿಮ್ಮ ರಾಜ್ಯ ಸುಖವಾಗಿರ್ತದೆ. ನಿಮ್ಮ ಮಹಿಳೆಯರ ಸುಖ, ಕುಟುಂಬದ ಸುಖ. ನೀವು ಯಾವತ್ತೂ ಕೂಡ ಅಡಿಗೆ ಮಾಡ್ತೀರ, ಅದರ ಮೊದಲು ನೀವು ಊಟ ಮಾಡೋದಿಲ್ಲ. ಮನೆಯ ಮಕ್ಕಳಿಗೆ ಯಜಮಾನರಿಗೆ ಊಟ ಕೊಡಿಸಿ ಆನಂತರ ನೀವು ಊಟ ಮಾಡ್ತೀರ. ಅಂದ್ರೆ ನಿಮ್ಮ ಬುದ್ಧಿವಂತಿಕೆ, ಮನೆಯೆಲ್ಲರೂ ಕೂಡ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಆನಂತರ ನಾವು ಸಂತೋಷ ಪಡಬೇಕು ಅಂತಕ್ಕಂಥ ಒಂದು ಸತ್ಪುರ ಮಹಿಳೆ. ಆ ದಿಕ್ಕಿನಲ್ಲಿ ಇವತ್ತು ನೀವು ಯಾವ ರೀತಿ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತೀರಾ, ಆ ನಡೆಸ್ಕೊಂಡು ಹೋಗ್ತಕ್ಕಂಥ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡಿ ಗೌರವಿಸಿ ನಿಮ್ಮ ಖಾತೆಗೇನೆ ಹಣ ಹಾಕ್ಬೇಕು ಅಂತೇಳಿ ಯೋಜನೆ ಅನುಷ್ಠಾನವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸರ್ಕಾರ ಶಕ್ತಿ ಯೋಜನೆ ಈಗಾಗಲೇ ಕಳೆದ ತಿಂಗಳು 11ನೇ ತಾರೀಕು ಶಕ್ತಿ ಯೋಜನೆ ಅನುಷ್ಠಾನ ಮಾಡಿ ವಸ್ತುರ್ಗ KSRTC ಬಸ್ ನಿಲ್ದಾಣದಲ್ಲಿ ಅನುಷ್ಠಾನ ಮಾಡಿ ಆ ಯೋಜನೆಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಮಹಿಳೆಯರನ್ನು ಕೂಡ ಸೇರಿ ಅನುಷ್ಠಾನ ತರ್ತಕ್ಕಂಥ ಕೆಲಸ ಮಾಡಿದ್ವಿ. ಬಹುಶಃ ಈ ಯೋಜನೆ ಹೆಚ್ಚು ಫಲಪ್ರದವಾಗಿದೆ, ಹೆಚ್ಚು ಫಲಪ್ರದವಾಗಿದೆ. ಎಲ್ಲ ಮಹಿಳೆಯರು, ಒಂದು ಗ್ರಾಮೀಣ ಮಹಿಳೆಯರು ಮನೆಯನ್ನೇ ಬಿಟ್ಟು ಹೊರಗೆ ಹೋಗ್ತಾ ಇರಲಿಲ್ಲ, ಮನೆ ಕೆಲಸ ಆಯ್ತು ಅವರಾಯ್ತು. ಆದ್ರೆ ಇವತ್ತು ಉಚಿತ ಬಸ್ ಪ್ರಯಾಣವನ್ನ ನಿಗದಿಪಡಿಸಿದ ಮೇಲೆ ನಮ್ಮ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದು, ಕಳೆದ ಒಂದು ವಾರದ ಹಿಂದೆ ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ನಿರ್ದೇಶಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಹೋದ ವಾರಕ್ಕೆ 1 ಕೋಟಿ ಮಹಿಳೆಯರು ಈಗಾಗಲೇ ಟಿಕೆಟ್ ಅನ್ನ ಪಡೆದಿದ್ದಾರೆ ಅಂತ ಹೇಳಿ, ಅಂದ್ರೆ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಅರ್ಥ. 1 ಕೋಟಿ ಮಹಿಳೆಯರು ಈಗಾಗಲೇ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಇವೆಲ್ಲರೂ ಕೂಡ ಉಚಿತವಾದ ಪ್ರಯಾಣದ ಸೌಕರ್ಯವನ್ನು ನಮ್ಮ ಸರ್ಕಾರ ಕಲ್ಪಿಸಿಕೊಟ್ಟು ಮಹಿಳೆಯರಿಗೊಂದು ಉನ್ನತ ಸ್ಥಾನವನ್ನ ಈ ಸಮಾಜದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇದರ ಪ್ರಯೋಜನ ಈಗಾಗಲೇ ಸಾಕಷ್ಟು ಪಡ್ಕೊಂಡಿದ್ದೀರ. ಇದರಲ್ಲಿ ನೋಂದಾವಣಿ ಮಾಡ್ಕೊಂಡಿದ್ದ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಮಹಿಳೆಯರು ಕೂಡ ನೋಂದಾಯಿಸ್ಕೊಂಡು ಸರ್ಕಾರದ ಈ ಒಂದು ಯೋಜನೆಗೆ ಕೈ ಜೋಡಿಸಿ ಇದರ ಫಲವನ್ನ ನೀವು ನಿಮ್ಮ ಕುಟುಂಬದ ಎಲ್ಲ ಮಹಿಳಾ ಸದಸ್ಯರು ಅನುಭವಿಸ್ಬೇಕು ಅಂತೇಳಿ ನಮ್ಮ ಸರ್ಕಾರದ ಒಂದು ಕಾಳಜಿ. ಅದರ ಪ್ರಕಾರ ನಮ್ಮ ತಾಲೂಕಿನಲ್ಲೂ ಕೂಡ ನೀವೆಲ್ಲರೂ ಕೂಡ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಯಾರ್ಯಾರು KSRTC ರಾಜ್ಯ ನಿಗಮದ ಜೊತೆಗೆ ಸಂಪರ್ಕ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಯಶಸ್ವಿಗೊಳಿಸ್ಕೊಳ್ಳಿಕ್ಕೆ ಅದರ ಒಂದು ರೂಪರೇಷೆಗಳನ್ನ ತಯಾರು ಮಾಡ್ಕೊಂಡು ಹೋದಂತವರು ಕೂಡ ಅದರ ಫಲವನ್ನು ತಗೊಂಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ
ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.